ನಮಸ್ಕಾರ, ಅಮೋಘ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರು ಟು ಅಯೋಧ್ಯಾಧಾಮ್ಗೆ ರೈಲು ಸಂಚಾರ ಆರಂಭವಾಗಿದ್ದು ಇಂದು ಬೆಳಗಿನ ಜಾವ ರೈಲು ತುಮಕೂರಿನಿಂದ ಅಯೋಧ್ಯೆಗೆ ತೆರಳಿತು. ಇಂದು ಬೆಳಗಿನ ಜಾವ 5:50ಕ್ಕೆ ಟ್ರೈನ್ ಹೊರಟಿದ್ದು ಹಿಂದೂ ಕಾರ್ಯಕರ್ತರು ರೈಲ್ವೆ ನಿಲ್ದಾಣದಲ್ಲಿ ರಾಮಲಲ್ಲಾಗೆ ಪೂಜೆಯನ್ನು ಸಲ್ಲಿಸಿ ಭಜನೆ ಮಾಡಿ ಆರತಿ ಬೆಳಗಿಸಿ ಕಳಿಸಿಕೊಟ್ಟರು. ಈ ರೈಲು 9 ಫೆಬ್ರವರಿ ಅಯೋಧ್ಯೆಯನ್ನು ತಲುಪಲಿದ್ದು ಪ್ರಯಾಣಿಕರನ್ನು ತುಮಕೂರು ನಗರ ಶಾಸಕ ಜ್ಯೋತಿ ಗಣೇಶ್ ಶುಭ ಹಾರೈಸಿ ಬೀಳ್ಕೊಟ್ಟರು. ತುಮಕೂರು ಜಿಲ್ಲೆ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಇತ್ತೀಚೆಗೆ ನಿಧನರಾದ 4 ಪತ್ರಕರ್ತರಿಗೆ ಸಂತಾಪ ಸೂಚಕ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಅಮೋಘ್ ಟಿವಿಯ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀನಿವಾಸ್ ರೆಡ್ಡಿ, ಹಿರಿಯ ಪತ್ರಕರ್ತರಾದ ಭುವನೇಶ್ವರಿ, ಮೇರುನಾಥ್, ಕೆಆರ್ ಸ್ವಾಮಿರವರುಗಳ ಭಾವಚಿತ್ರಕ್ಕೆ ಜಿಲ್ಲಾಧಿಕಾರಿಗಳು ಸೇರಿದಂತೆ ಪತ್ರಕರ್ತರು ಪುಷ್ಪನಮನ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ರವರು ನಿಧನರಾದ ಪತ್ರಕರ್ತರನ್ನ ಸ್ಮರಿಸಿಕೊಂಡು ಅವರ ಆತ್ಮಕ್ಕೆ ಶಾಂತಿ ಕೋರಿದರು. ಪತ್ರಕರ್ತರು ತಮ್ಮ ಕರ್ತವ್ಯ ನಿರ್ವಹಣೆಯ ಜೊತೆಗೆ ಆರೋಗ್ಯ ಕಡೆಗೆ ಹೆಚ್ಚಿನ ಗಮನ ನೀಡಿ ಅಂತ ಜಿಲ್ಲಾಧಿಕಾರಿಗಳು ಮನವಿ ಮಾಡಿಕೊಂಡರು. ಪತ್ರಕರ್ತರಿಗಾಗಿ ಪ್ರತ್ಯೇಕ ನಿಧಿಯ ಜೊತೆಗೆ ಸಂಕಷ್ಟದಲ್ಲಿರುವ ಪತ್ರಕರ್ತರ ನೆರವಿಗೆ ಸ್ಪಂದಿಸಲು ಜಿಲ್ಲಾಡಳಿತ ಚಿಂತನೆ ನಡೆಸುತ್ತಿದೆ ಅಂತ ತಿಳಿಸಿದರು. ಜೀವನದಲ್ಲಿ ಅವರು ಗೆಲ್ಲಿಸಿದ್ದಾರೆ ಅಂತಾನೆ ಹೇಳಿ, ನಾವೆಲ್ಲರೂ ಹುಟ್ಟಿದ ದಿನನೇ ನಾವು ಯಾವತ್ತು ಈ ಒಂದು ಜೀವನ ಮತ್ತೆ ಹೋಗುತ್ತೆ ಅಂತ ಒಂದು ಬೇಕು. ಸೊ ಈ ಒಂದು ಕಾಲದಲ್ಲಿ ಒಂದು ಏನು ಒಳ್ಳೆಯ ಒಂದು ಹೆಸರು ಗೆಲ್ಲಿಸಿದ್ದಾರೆ ಅದಕ್ಕೆ ಏನು ಹೇಳೋದು ಅಂತ ನನಗೆ ಅರ್ಥ ಆಗ್ತಿಲ್ಲ. ಮತ್ತೆ ಅವನು ಮಗಂದು ಬಗ್ಗೆ ತಾವು ಹೇಳಿದ್ದೆ, ನಾವು ಜಿಲ್ಲಾ ಆಡಳಿತದಿಂದ ಏನು ಮಾಡಬೇಕು ಅಂತ ನಾವು ಯೋಚನೆ ಮಾಡಬೇಕು. ಅದು ಹಿಂದೆ ಹಲವಾರು ವಿಚಾರಗಳು ತಾವೆಲ್ಲ ನಮಗೆ ಹೇಳಿಕೆ ಇಟ್ಟಿದ್ದೀರಾ. ನಾವು ಈಗ ಮಾತಾಡೋದ್ರ ಬದಲಾಗಿ ನಾವು ಅದನ್ನು ಕ್ರಮಕ್ಕೆ ತಗೊಂಡು ಆಮೇಲೆ ಮಾತಾಡೋದು ನಮ್ಮದು ಅದನ್ನು ನಾವೆಲ್ಲ ಆಲೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ಹೆಂಗೆ ಅದನ್ನು ಇಂಪ್ಲಿಮೆಂಟ್ ಮಾಡೋದು ಅಂತ ನಾವು ಯೋಚನೆ ಮಾಡಿ ಮಾಡ್ತೀವಿ. ಖಂಡಿತ ಈಗ ಎಲ್ಲರೂ ಇಷ್ಟು ಒಗ್ಗಟ್ಟಾಗಿ ಈ ಒಂದು ಕಾರ್ಯಕ್ರಮ ಮಾಡುವುದೇ ನನಗೆ ತುಂಬ ಒಂದು ಸಂತೋಷ ಆಗಿದೆ ಅಂತಲೇ ನಾನು ಹೇಳಬೇಕು. ಸೊ ಮತ್ತೊಮ್ಮೆ 4th ಪಿಲ್ಲರ್ ಆಫ್ ಡೆಮೋಕ್ರೆಸಿ, ಎಲ್ಲರಿಗೂ ಕೆಲಸದ ಏನು ಪ್ರೆಷರಿಂದ ನಿಮ್ಮ ಆರೋಗ್ಯವನ್ನು ತಾವೆಲ್ಲರೂ ನೋಡ್ಕೋಬೇಕು ಅಂತ ನಿಮ್ಮೆಲ್ಲರಿಗೂ ವಿನಂತಿ ಮಾಡ್ತೀನಿ. ನಾವು ಕೂಡ ಜಿಲ್ಲಾ ಆಡಳಿತ ವತಿಯಿಂದ ಒಂದು ಹೆಲ್ತ್ ಕ್ಯಾಂಪನ್ನು ನಾವು ಮಾಡಿದ್ದೀವಿ, ಬಟ್ ತಾವೆಲ್ಲ ದಾವಣಗೆರೆಗೆ ಹೋಗಿರೋದ್ರಿಂದ ಜಾಸ್ತಿ ಇರೋದ್ರಿಂದ. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಪುರುಷೋತ್ತಮ್ ಮಾತನಾಡಿ, ಸಂಕಷ್ಟದಲ್ಲಿರುವ ಪತ್ರಕರ್ತರುಗಳ ನೆರವಿಗೆ ಜಿಲ್ಲಾಡಳಿತ ಬರಬೇಕೆಂದು ಮನವಿ ಮಾಡಿಕೊಂಡರು. ಅವರ ಬದುಕೇ ಒಂದು ಯಾವ ರೀತಿ ಬದುಕ್ತಾರೆ ಅನ್ನೋದು ತಮಗೆಲ್ಲ ಗೊತ್ತಿದೆ. ಹಾಗೆ ನಾವು ಜಿಲ್ಲಾಡಳಿತವನ್ನು ನಾನು ಮನವಿ ಮಾಡ್ತೇನೆ, ಪತ್ರಕರ್ತರು ಇವತ್ತು ಸಂಕಷ್ಟರಿದ್ದಾರೆ, ಪತ್ರಕರ್ತರಿಗೆ ನೆರವಾಗುವಂಥ ಕೆಲಸ ಜಿಲ್ಲಾಡಳಿತ ಮಾಡಬೇಕು. ಏಕೆಂದರೆ ಅವರು ಕುಟುಂಬ ನಿರ್ವಹಣೆಯೂ ಕೂಡ ಕಷ್ಟ ಇದೆ, ಚಿಕ್ಕ ಚಿಕ್ಕ ಮಕ್ಕಳನ್ನು ಬಿಟ್ಟು ಇವತ್ತು ಒತ್ತಡದಲ್ಲಿ ಪತ್ರಕರ್ತರು ಕೆಲಸ ಮಾಡ್ತಾರೆ. ಇವತ್ತು ಪತ್ರಕರ್ತರು ಒತ್ತಡದಲ್ಲಿ ಇರೋದ್ರಿಂದ ಆ ಪತ್ರಕರ್ತರ ಕುಟುಂಬಕ್ಕೆ ಈ ಥರ ತೊಂದರೆಗಳಾದಾಗ ಜಿಲ್ಲಾಡಳಿತದಿಂದ ಯಾರೋ ಒಂದು ನಿಗದಿತವಾಗಿ ಒಂದು ಹಣವನ್ನು ಯಾವುದೋ ಮೂಲಕ ಒಂದು ಮೀಸಲಿಟ್ಟು ಅದನ್ನು ಮಾಡಿದ್ರೆ ಕುಟುಂಬಕ್ಕೆ ನೆರವಾಗುವಂಥ ಕೆಲಸ ಮಾಡಿದ್ರೆ ಪತ್ರಕರ್ತರು ನೆನೆಸ್ತಾರೆ. ಮಾನ್ಯ ಜಿಲ್ಲಾಧಿಕಾರಿಗಳು ಉತ್ಸಾಹಿಗಳು ಪತ್ರಕರ್ತರ ಸ್ನೇಹಿಯಾಗಿದ್ದಾರೆ. ಅವರು ಜಿಲ್ಲಾ ಪಂಚಾಯತ್ ಇದ್ದಾಗ ಕೂಡ ನಮ್ಮ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ರು. ಅವ್ರನ್ನ ನಾನು ಮನವಿ ಮಾಡೋದಂದರೆ ಅವ್ರ ಹೆಸರು ತುಮಕೂರು ಜಿಲ್ಲೆಯಲ್ಲಿ ಒಂದು ಶಾಶ್ವತ ಉಳಿಯುತ್ತೆ. ಯಾವುದೋ ಮೂಲಕ ಈಗ ಯಾವುದೋ ಒಂದು ಹಣದಲ್ಲಿ ಒಂದು ಪತ್ರಕರ್ತರ ನಿಧಿಯನ್ನು ಜಿಲ್ಲಾಡಳಿತದಿಂದ ಸ್ಥಾಪನೆ ಮಾಡಬೇಕು ಅಂತ ನಾನು ಒತ್ತಾಯವನ್ನು ಮನೆ ಜಿಲ್ಲಾಧಿಕಾರಿಗಳಲ್ಲಿ ಮಾಡ್ತೇನೆ. ಏಕೆಂದರೆ ಆ ಥರ ಮಾಡಿದಾಗ ಪತ್ರಕರ್ತರ ಕುಟುಂಬಕ್ಕೆ ನೆರವನ್ನು ಆಗ್ಬೋದು. ನಾವು ಈ ಪರಿಹಾರ ಕೊಡ್ತಾ ಇರೋದು ಯಾವುದರಲ್ಲಿ, ನಮ್ಮ ಪತ್ರಕರ್ತರ ಪ್ರತಿ ವರ್ಷದಲ್ಲಿ ನಮ್ಮಲ್ಲಿ ಮೆಂಬರ್ಶಿಪ್ ಮಾಡ್ತಾರೆ, ಆ ಮೆಂಬರ್ಶಿಪ್ ಹಣವನ್ನು ಉಳಿಸಿ ನಾವು ಪರಿಹಾರ ಕೊಡ್ತಾ ಇದ್ದೀವಿ. ಹಾಗಾಗಿ ಮುಂದಿನ ದಿನದಲ್ಲಿ ಒಂದು ರಾಜ್ಯ ಸಮ್ಮೇಳನ ಕೂಡ ನಮ್ಮ ತುಮಕೂರಿಗೆ ಬನ್ನೆ ದಾವಣಗೆರೆಯಲ್ಲಿ ಅನೌನ್ಸಾಗಿದೆ, ರಾಜ್ಯ ಸಮ್ಮೇಳನ ಮಾಡಿ ಅದರಲ್ಲೂ ಕೂಡ ನಾವು ಒಂದಿಷ್ಟು ಹಣವನ್ನು ಉಳಿಸಿ ನಿಧಿಯನ್ನು ಹೆಚ್ಚು ಮಾಡಬೇಕು ಅಂತ ಕೂಡ ನಾವು ಯೋಚನೆಯನ್ನು ಮಾಡಿದ್ದೇವೆ. ಎಲ್ಲ ಹಿನ್ನೆಲೆಯಲ್ಲಿ ಪತ್ರಕರ್ತರು ಕೂಡ ನಾವು ನಮ್ಮ ಅನೇಕ ಒತ್ತಡಗಳಿರ್ತದೆ, ಒತ್ತಡದಲ್ಲೂ ಕೂಡ ನಾವು ನಮ್ಮ ಆರೋಗ್ಯದ ಕಡೆ ಕೂಡ ನಾವು ಗಮನ ಹರಿಸಬೇಕಾಗುತ್ತೆ. ಈಗ ನಾನು ಕೂಡ ನಮಗೆಲ್ಲ ಗೊತ್ತಿರೋ ಹಾಗೆ ಒತ್ತಡದಲ್ಲೂ ಕೂಡ ನನ್ನ ಆರೋಗ್ಯ ಏರ್ಪೇರಾಯಿತು. ತಕ್ಷಣದಲ್ಲಿ ಒಂದು ತಿಂಗಳಲ್ಲಿ ನಾನು ಕೂಡ ಸುಧರಿಸಿ ವೈದ್ಯರ ಸಲಹೆಯನ್ನು ಪಡೆದು ಇವತ್ತೆಲ್ಲ ಒಂದು ಚಟುವಟಿಕೆಗಳು ಭಾಗವಹಿಸಲಿಕ್ಕೆ ನಾನು ಕೂಡ ಮುಂದಾಗಿದ್ದೀನಿ. ಹಾಗಾಗಿ ತಾವೆಲ್ಲ ಹೇಳಿದ್ರೆ ನಾವು ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕು. ಪ್ರತಿ ವರ್ಷ ನಾವೇನು ಆರೋಗ್ಯ ಶಿಬಿರಗಳನ್ನು ಮಾಡ್ತೀವಿ, ಅದರಲ್ಲಿ ತಾವು ಹೆಲ್ತ್ಗಳನ್ನು ಪರೀಕ್ಷಿಸಿಕೊಂಡು ನಾವು ಮುನ್ನಡೆಯಬೇಕು ಅಂತ ಹೇಳ್ತಾ ಶೀಘ್ರವಾಗಿ ಎಲ್ಲ ಪತ್ರಕರ್ತರಿಗೆ
ಪ್ರತಿಷ್ಠ ಆಸ್ಪತ್ರೆಯನ್ನು ಕರೆಸಿ ಒಂದು ಆರೋಗ್ಯ ಶಿಬಿರವನ್ನು ಶೀಘ್ರವಾಗಿ ಪತ್ರಕರ್ತರ ಮಾಡ್ತೇವೆ ಈ ಭವನದಲ್ಲಿ ಹೇಳ್ತಾ. ಅಪರ ಜಿಲ್ಲಾಧಿಕಾರಿ ಶಿವಾನಂದ್, ಸಂಘದ ಪ್ರಧಾನ ಕಾರ್ಯದರ್ಶಿ ರಘುರಾಮ್ ಸೇರಿದಂತೆ ಹಲವಾರು ಪತ್ರಕರ್ತರು ನಿಧನರಾದ ಪತ್ರಕರ್ತರ ವ್ಯಕ್ತಿತ್ವದ ಬಗ್ಗೆ ಗುಣಗಾನ ಮಾಡಿದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದ ನ್ಯಾಷನಲ್ ಕ್ಲಾಸಿಕಲ್ ಡ್ಯಾನ್ಸ್ ಅಕಾಡೆಮಿ ಮತ್ತು ತುಮಕೂರು ಜಿಲ್ಲೆಯ ಪ್ರಸಿದ್ಧ ಯಡಿಯೂರು ಶ್ರೀ ಸಿದ್ದಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಸಂಯುಕ್ತ ಆಶ್ರಯದಲ್ಲಿ ನಡೆಯುತ್ತಿರುವ 60ನೇ ರಾಷ್ಟ್ರೀಯ ನೃತ್ಯೋತ್ಸವ ಆಯೋಜನೆ ಮಾಡಲಾಗಿದೆ ಅಂತ ತುಮಕೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಸ್ವಾತಿ ತಿಳಿಸಿದರು. 2017 ಸ್ಥಾಪಿತವಾದ ರಾಷ್ಟ್ರೀಯ ಶಾಸ್ತ್ರೀಯ ನೃತ್ಯ ಅಕಾಡೆಮಿಯಲ್ಲಿ ವಿಶ್ವದಾದ್ಯಂತ 24,000 ಕಲಾವಿದರ ಸದಸ್ಯತ್ವವನ್ನು ಹೊಂದಿದ್ದು, ಶಾಸ್ತ್ರೀಯ ನೃತ್ಯಗಳನ್ನು ಪ್ರೋತ್ಸಾಹಿಸಿ ಬೆಳೆಸುವ ಉದ್ದೇಶದಿಂದ ಭಾರತೀಯ ಸಂಸ್ಕೃತಿಯಲ್ಲಿ ವಿಶೇಷ ಸ್ಥಾನಮಾನ ಹೊಂದಿರುವ 8 ವಿಧದ ಶಾಸ್ತ್ರೀಯ ನೃತ್ಯಗಳನ್ನು ಒಂದೆಡೆಗೆ ಸೇರಿಸಿ ಭಾರತ ದೇಶಾದ್ಯಂತ ವಿವಿಧ ಭಾಗಗಳಿಂದ 5-60 ವರ್ಷದ ವಯಸ್ಸಿನ 125ಕ್ಕೂ ಹೆಚ್ಚು ಪ್ರತಿಭಾವಂತ ಕಲಾವಿದರು, ನೃತ್ಯ ಗುರುಗಳು ಭಾಗವಹಿಸಲಿದ್ದಾರೆ. ಕಲಿತಿರುವ ವೇದಿಕೆ ವಂಚಿತ ಕಲಾವಿದರಿಗಾಗಿ ನಡೆಸಿಕೊಂಡು ಬರುತ್ತಿರುವ ಈ ನೃತ್ಯೋತ್ಸವ ಕಾರ್ಯಕ್ರಮ ಕೇವಲ ರಾಷ್ಟ್ರ ಮತ್ತು ಅಂತಾರಾಷ್ಟೀಯ ಮಟ್ಟಕ್ಕೆ ಸೀಮಿತವಾಗದೆ ಜಿಲ್ಲಾ ಮತ್ತು ತಾಲೂಕು ಮಟ್ಟಗಳಲ್ಲಿ ಇರುವ ಪ್ರತಿಭಾವಂತ ಕಲಾವಿದರನ್ನು ಗುರುತಿಸುವ ದೃಷ್ಟಿಯಿಂದ ತುಮಕೂರು ಜಿಲ್ಲೆಯ ಯಡಿಯೂರಿನ ಶ್ರೀ ಸಿದ್ದಲಿಂಗೇಶ್ವರ ಸ್ವಾಮಿ ದೇವಾಲಯದ ಮುಂಭಾಗದಲ್ಲಿ ಫೆಬ್ರವರಿ 11 ಬೆಳಗ್ಗೆ 10ರಿಂದ ಸಂಜೆ 6ರವರೆಗೂ 60ನೇ ರಾಷ್ಟೀಯ ನೃತ್ಯೋತ್ಸವವನ್ನು ಆಯೋಜನೆ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ರಾಷ್ಟೀಯ ಪರಿಸರ ಪ್ರೇಮಿಗಳಾದ ಸಿದ್ದಪ್ಪ, ವೈದಿಕ ಹಾಗೂ ಆಧ್ಯಾತ್ಮಿಕ ಚಿಂತಕರಾದ ಶ್ರೀಧರ್ ಶರ್ಮಾ, ಆಧ್ಯಾತ್ಮಿಕ ಸಾಂಸ್ಕೃತಿಕ ಕ್ಷೇತ್ರದ ರಮೇಶ್ ಬಾಬು, ಹಿರಿಯ ಪತ್ರಕರ್ತರಾದ ಜಯರಾಮ್, ಪತ್ರಿಕಾ ವರದಿಗಾರರಾದ ಲೋಕೇಶ್ ವಿ, ರಘುರಾಜ್ ಹಾಗೂ ಎಲ್ಲ ಸಾಧಕರಿಗೆ ರಾಷ್ಟೀಯ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ ಅಂತ ಡಾಕ್ಟರ್ ಸ್ವಾತಿರವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. 11ನೇ ತಾರೀಕು ನಡೆಯುತ್ತಿರುವಂತಹ ರಾಷ್ಟ್ರೀಯ ನೃತ್ಯೋತ್ಸವದಲ್ಲಿ 5 ಜನ ಸಾಧಕರಿಗೆ ನ್ಯಾಷನಲ್ ಕ್ಲಾಸಿಕಲ್ ಡಾನ್ಸ್ ಅಕಾಡೆಮಿಯಿಂದ ಸನ್ಮಾನ ನಡೀತಾ ಇದೆ. ಅವರು ಅವರ ಕ್ಷೇತ್ರದಲ್ಲಿ ತೋರಿಸಿರುವಂತಹ ಒಂದು ಸಹಕಾರ ಆಗಿರ್ಬೋದು ಅಥವಾ ನಮ್ಮ ಸಾಧನೆ ಏನಾಗಿರ್ಬೋದು, ನಮ್ಮ ಸಮಾಜಕ್ಕೆ ಕೊಡ್ತಾ ಇರುವಂತಹ ಸಾಧನೆ, ಆ ಸಾಧನೆಯನ್ನು ಗುರುತಿಸಿ ನ್ಯಾಷನಲ್ ಕ್ಲಾಸಿಕಲ್ ಡಾನ್ಸ್ ಅಕಾಡೆಮಿ ಪ್ರತಿಯೊಂದು ತನ್ನ ರಾಷ್ಟ್ರೀಯ ನೃತ್ಯೋತ್ಸವದಲ್ಲಿ ಆ ಸ್ಥಳೀಯ ಸಾಧಕರಿಗೆ ಒಂದು ಸನ್ಮಾನವನ್ನು ನೀಡೋದ್ರ ಮುಖಾಂತರ ಅವರ ಸಾಧನೆಗೆ ಒಂದು ಚಿಕ್ಕದಾದಂಥದ್ದು, ಯಾಕೆಂದ್ರೆ ಚಿಕ್ಕ ಗೌರವ ಸಮರ್ಪಣೆ, ಯಾವುದೇ ಕಲೆಗೆ ಅದು ಮಿತಿ ಇರೋದಿಲ್ಲ. ಹಾಗೆ ನಾವು ಸಮರ್ಪಣೆ ಅವ್ರಿಗೆ ಏನು ಗೌರವ ಕೊಡ್ತೀವಿ ಅದಕ್ಕೆ ಬೆಲೆ ಕಟ್ಟಕ್ಕೆ ಆಗೋದಿಲ್ಲ ಅವರ ಸಾಧನೆಗೆ. ಆದರೆ ಒಂದು ಚಿಕ್ಕ ಗೌರವ ಸಮರ್ಪಣೆಯನ್ನು ನಮ್ಮ NCDA ವತಿಯಿಂದ ಮಾಡಲಾಗ್ತಾ ಇದೆ. ಇಲ್ಲಿವರೆಗೂ NCDA 60 ರಾಷ್ಟ್ರೀಯ ನೃತ್ಯೋತ್ಸವದಲ್ಲಿ 10,000ಕ್ಕೂ ಹೆಚ್ಚು ಕಲಾವಿದರು ಭಾಗವಹಿಸ್ತಾರೆ ಅಂತ ಹೇಳೋದಕ್ಕೆ ಹೆಮ್ಮೆ ಆಗುತ್ತೆ. ಹಾಗೆ ಇಲ್ಲಿವರೆಗೂ ನಮ್ಮ ನ್ಯಾಷನಲ್ ಕ್ಲಾಸಿಕಲ್ ಡಾನ್ಸ್ ಅಕಾಡೆಮಿಯಲ್ಲಿ ಆಲ್ ಓವರ್ ಪ್ರಪಂಚ ಅಂದರೆ ಇಡೀ ಪ್ರಪಂಚದಾದ್ಯಂತ 23,000 ಜನ ಕಲಾವಿದರು ನಮ್ಮ ಜೊತೆ ಇದ್ದಾರೆ. ಅದು ರಾಷ್ಟ್ರೀಯ ಶಾಸ್ತ್ರೀಯ ನೃತ್ಯೋತ್ಸವದ ಜೊತೆಗೆ ಶಾಸ್ತ್ರೀಯ ಕಲೆಯನ್ನು ಬೆಳೆಸ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ, ನಮ್ಮ ಮೇಲೆ ದಯಮಾಡಿ ಬರಬೇಕು ಅಂತ ಹೇಳ್ತೇವೆ. ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಸೇವಾ ರತ್ನ ಪ್ರಶಸ್ತಿಯನ್ನು ನ್ಯಾಷನಲ್ ಕ್ಲಾಸಿಕಲ್ ಡಾನ್ಸ್ ಅಕಾಡೆಮಿ ಸಾಧಕರಿಗೆ ಕೊಡ್ತಾ ಇದೆ. ಶ್ರೀ ಕೆ ಸಿದ್ದಪ್ಪ ಅವರು ರಾಷ್ಟ್ರೀಯ ಪರಿಸರ ಪ್ರೇಮಿಗಳು ತುಮಕೂರು, ಹಾಗೆ ಶ್ರೀಧರ್ ಶರ್ಮಾ ಅವರು ವೈದಿಕ ಹಾಗೂ ಆಧ್ಯಾತ್ಮಿಕ ಚಿಂತಕರು ಮೈಸೂರು, ಡಾಕ್ಟರ್ RL ರಮೇಶ್ ಬಾಬುರವರು ಆಧ್ಯಾತ್ಮಿಕ ಸಾಂಸ್ಕೃತಿಕ ಕ್ಷೇತ್ರ ತುಮಕೂರು, ಶ್ರೀ AL ಜಯರಾಮ್ರವರು ಹಿರಿಯ ಪತ್ರಿಕಾ ವರದಿಗಾರರು ಚನ್ನರಾಯಪಟ್ಟಣ ಹಾಸನ, ಶ್ರೀ ಲೋಕೇಶ್ ಬೀರ್ ಅವರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತಿಪಟೂರು ನಗರದ ಹಾಸನ ರಸ್ತೆ ನಮ್ರತಾ ಆಯಿಲ್ ರಿಫೈನರೀಸ್ ಕಾರ್ಖಾನೆಯಲ್ಲಿ ಬೆಳಗ್ಗೆ 11 ಗಂಟೆ ಸಮಯದಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು, ತಕ್ಷಣಕ್ಕೆ ಅಗ್ನಿಶಾಮಕ ದಳ ಹಾಗೂ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸಾಹಸ ಪಟ್ಟು ಬೆಂಕಿ ನಂದಿಸಿದ್ದು, ಬೃಹತ್ ಗಾತ್ರದ ಆಯಿಲ್ ಕಂಟೈನರ್ಗಳು, ಯಂತ್ರೋಪಕರಣಗಳು ಬೆಂಕಿಗಾಹುತಿಯಾಗಿದ್ದು, ಕೋಟ್ಯಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ನಾಶವಾಗಿದೆ. ಸ್ಥಳಕ್ಕೆ ತಿಪಟೂರು DYSP ವಿನಾಯಕ ಶೆಟ್ಟಿಗೇರಿ, ಗ್ರಾಮಾಂತರ ವೃತ್ತ ನಿರೀಕ್ಷಕ ಸಿದ್ದರಾಮೇಶ್ವರ್, ನಗರ ವೃತ್ತ ನಿರೀಕ್ಷಕ ವೆಂಕಟೇಶ್ ಸೇರಿದಂತೆ ಅನೇಕರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ವೆಂಕಟಸಾಯಿ ರೈಸ್ ಮಿಲ್ನಲ್ಲಿ ಅಕ್ರಮವಾಗಿ ಪಡಿತರ ಧಾನ್ಯವನ್ನು ಸಂಗ್ರಹಿಸುವ ದಂಧೆ ನಡೆದರೂ ಸಹ ಆಹಾರ ಇಲಾಖೆ ಉಪನಿರ್ದೇಶಕ ಕೃಷ್ಣಪ್ಪ ಮಾತ್ರ ಕಣ್ಣಿದ್ದು ಕುರುಡರಾಗಿದ್ದಾರೆ ಅಂತ ಸಾರ್ವಜನಿಕರು ಆರೋಪ ಮಾಡಿದ್ದಾರೆ.
ಮಾನ್ವಿ ಪಟ್ಟಣದ ಚೀಕಲಪರ್ವಿ ರಸ್ತೆಯ ವೆಂಕಟಸಾಯಿ ರೈಸ್ ಮಿಲ್ನಲ್ಲಿ 1 ಲಕ್ಷ ರೂಪಾಯಿ ಮೌಲ್ಯದ 31 ಕ್ವಿಂಟಾಲ್ ಪಡಿತರ ಅಕ್ಕಿಯನ್ನು ಸಂಗ್ರಹಿಸಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುವ ದಂಧೆ ನಡೆಯುತ್ತಿತ್ತು ಎಂದು ಪ್ರಕರಣದಲ್ಲಿ ಉಲ್ಲೇಖವಾಗಿದೆ. ಮಾನ್ವಿಯಲ್ಲಿ ಅಕ್ರಮವಾಗಿ ಪಡಿತರ ಅಕ್ಕಿ ದಂಧೆ ನಡೆಯುತ್ತಿದೆ ಎಂದು ಆಹಾರ ಇಲಾಖೆ ಕೃಷ್ಣಪ್ಪ ಸಾಹೇಬ್ರು ಅದೇನು ಡ್ಯೂಟಿ ಮಾಡುತ್ತಾರೆಂದು ಪ್ರಕರಣ ಬಯಲಿಗೆ ಬಂದಿರುವುದೇ ಸಾಕ್ಷಿಯಾಗಿದೆ ಅಂತ ಆರೋಪಿಸಿದರು. ನಿನ್ನೆ ರಾತ್ರಿ 11 ಗಂಟೆ ಸುಮಾರು ಪಡಿತರ ಧಾನ್ಯ ಸಾಹಿ ವೆಂಕಟಸಾಯಿ ಮಿಲ್ಲಲ್ಲಿ ಮಾರಾಟ ಮಾಡತಕ್ಕಂಥ ಸಂದರ್ಭದಲ್ಲಿ ಯಾರೋ ಅಪರಿಚಿತರು ಬಂದು ಅದನ್ನು ತಡೆ ಹಿಡಿದು ಅದನ್ನು FIR ಮಾಡ್ಯಾರ. ಅದು ನನ್ನ ಗಮನಕ್ಕೆ ಇವತ್ತು ಬಂತು. ಈ ರೀತಿ ಪಡಿತರ ಧಾನ್ಯ ಬಡವ್ರಿಗೆ ಸಿಗ್ತಕ್ಕಂಥ ಪಡಿತರ ಧಾನ್ಯ ಎಲ್ಲಿ ಬೇಕಲ್ಲಿ ಕಾಳಸಂತೆಯಲ್ಲಿ ಮಾರಾಟ ಮಾಡಿದ್ನಪ್ಪ ಅಂದರೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಬೇಜವಾಬ್ದಾರಿ ಅಂತಕ್ಕಂಥದ್ದು ಎದ್ದು ಕಾಣುತ್ತದೆ. ಆಮೇಲೆ ನಾನು ಇದರ ಬಗ್ಗೆ ಕೃಷ್ಣಪ್ಪ DDಗೆ 2-3 ಸಲ ನಾನು ಫೋನ್ ಮಾಡಿದ್ದೆನಪ್ಪ ಅಂದರೆ ಆ ಫೋನಿಗೆ ರೆಸ್ಪಾನ್ಸ್ ಇಲ್ಲ. ನಾನು ಏನ್ರಿ ಹಿಂಗಿಂಗ್ ಆತದ ಅಂತ ಹೇಳಿದ್ದೆನಪ್ಪ ಅಂದರೆ ಆಯ್ತಂತ ಮಾಡಿದ್ದೇನು, ಫೋನ್ ಪಾರ್ಟ್ನ ಕಟ್ ಮಾಡಿದ್ದೇನು ಹೇಳಿದ್ದೇನೆ. ಇದಕ್ಕೆ ಮುಖ್ಯ ಕಾರಣ ಮೊದಲು ಫುಡ್ DD, ಅವನು ಆದಷ್ಟು ಬೇಗ ಇನ್ಚಾರ್ಜ್ ಆನಾತ, ಆದಷ್ಟು ಬೇಗ ಚೇಂಜ್ ಮಾಡಿದರೆ ಒಳ್ಳೇದಂತಕ್ಕಂಥದ್ದು. ಈಗ ಸರ್ಕಾರದಲ್ಲಿ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಯವರು ಬಡವರಿಗೆ ನಾನು ಫ್ರೀ ಕೊಡ್ತೇನೆ ಅಂತಕ್ಕಂಥದ್ದು ಒಳ್ಳೆಯ ವಿಚಾರ, ಒಳ್ಳೆಯ ಲೆಕ್ಕ. ಬಟ್ ಇದು ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಕ್ಕಂಥದ್ದು ಈ ಸರ್ಕಾರ ಇದನ್ನು ಕೂಡಲೇ ತಡೆಹಿಡಬೇಕು. ಅಗತ್ಯ ವಸ್ತುಗಳ ಕಾಯ್ದೆಯ ಪ್ರಕಾರ ವೆಂಕಟಸಾಯಿ ರೈಸ್ ಮಿಲ್ ಮಾಲೀಕರು ಹಾಗೂ ಟಾಟಾ ಏಸ್ ವಾಹನವನ್ನು ವಶಪಡಿಸಿಕೊಂಡು ಮಾನ್ವಿ ಪೊಲೀಸ್ ಇಲಾಖೆ ಪ್ರಕರಣ ದಾಖಲಿಸಿಕೊಂಡಿದೆ. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ಮುಗಳಕೋಡ ಪಟ್ಟಣದಲ್ಲಿ ನಡೆದ ರೊಟ್ಟಿ ಬುತ್ತಿ ಜಾತ್ರೆ ಕಾರ್ಯಕ್ರಮವನ್ನು ರೊಟ್ಟಿ ಬುತ್ತಿಗೆ ಪೂಜೆ ಮಾಡುವ ಮೂಲಕ ಜಿಡಗ ಮಠದ ಪೀಠಾಧಿಪತಿ ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮೀಜಿ ಚಾಲನೆ ನೀಡಿದರು. ಕೊಡ ಪಟ್ಟಣದಲ್ಲಿ ನಡೆದ ರೊಟ್ಟಿ ಬುತ್ತಿ ಜಾತ್ರೆ ಕಾರ್ಯಕ್ರಮವನ್ನು ರೊಟ್ಟಿ ಬುತ್ತಿಗೆ ಪೂಜೆ ಮಾಡುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ಅವರು, ಇಲ್ಲಿ ಒಂದೇ ಜಾತಿಯವರಿಲ್ಲ, ಹಲವಾರು ಜಾತಿಯವರು ಇದ್ದಾರೆ, ಒಂದೇ ಊರಿಗೆ ಸೀಮಿತ ಅಲ್ಲ. ಈ ಸಂದರ್ಭದಲ್ಲಿ ರೊಟ್ಟಿ ಬುತ್ತಿಯನ್ನ ಮಾಡಿಕೊಂಡು ಬಂದಿದ್ದಾರೆ. ಮನುಷ್ಯನಿಗೆ ಜಾತಿ ಇರಬಹುದು, ಆದರೆ ಭಕ್ತಿಗೆ ಜಾತಿ ಇಲ್ಲ. ಈ ರೊಟ್ಟಿ ಬುತ್ತಿ ಜಾತ್ರೆಯನ್ನು ದೇಶಕ್ಕೆ ಸಮರ್ಪಿಸುತ್ತೇವೆ ಅಂತ ಜಿಡಗ ಮಠದ ಪೀಠಾಧಿಪತಿ ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮೀಜಿ ತಿಳಿಸಿದರು. ಒಂದೇ ಕುಲಕ್ಕೆ ಸೀಮಿತ ಆದಂತವರಿಲ್ಲ, ಇವತ್ತು ಬಂಜಾರ ಸಮಾಜದ ಜನ ಇದ್ದಾರೆ, ಇವತ್ತು ದಲಿತ ಸಮಾಜದ ಜನರು ಕೂಡ ಇವತ್ತು ಈ ಸಂದರ್ಭದಲ್ಲಿ ರೊಟ್ಟಿಯನ್ನ ಮಾಡ್ಕೊಂಡು ಬಂದಿದ್ದಾರೆ. ಆದ್ರೆ ಮನುಷ್ಯನಿಗೆ ಜಾತಿ ಇರಬಹುದು, ಆದ್ರೆ ಭಕ್ತಿಗೆ ಯಾವತ್ತೂ ಕೂಡ ಜಾತಿ ಇಲ್ಲ ಅನ್ನುವಂತ ವಿಚಾರವನ್ನ ಈ ರೊಟ್ಟಿ ಬುತ್ತಿ ಜಾತ್ರೆ ಇವತ್ತು ಸಾಬೀತು ಮಾಡಿರುವಂತದ್ದು. ಹೀಗಾಗಿ ಈ ಮುಗುಳುಕೋಡ ಪಟ್ಟಣದ ಎಲ್ಲಾ ಸಮಾಜದವರು, ಎಲ್ಲಾ ಧರ್ಮದವರು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಈ ರೊಟ್ಟಿಯನ್ನ ಗುರುಗಳಿಗೆ ದೇಶಕ್ಕೆ ಸಮರ್ಪಣೆ ಮಾಡಲಿಕ್ಕೆ ನೀವೇನು ಅತ್ಯಂತ ಭಕ್ತಿಯಿಂದ ಬಂದಿದ್ದೀರಿ. ನಿನ್ನೆ ನಮ್ಮ ಆಶೀರ್ವಚನದಲ್ಲಿ ಒಂದು ಮಾತನ್ನ ಹೇಳಿದೆ, ರೊಟ್ಟಿ ಬುತ್ತಿಯನ್ನ ತಂದಂತ ಭಕ್ತರು ಗಂಟು ಕಟ್ಟಿಕೊಂಡು ಬುತ್ತಿಯಲ್ಲಿ ರೊಟ್ಟಿಯನ್ನು ಇಟ್ಟುಕೊಂಡು ಗುರುಗಳಿಗೆ ದೇಶಕ್ಕೆ ಸಮರ್ಪಣೆ ಮಾಡುವಂತ ಭಕ್ತರು, ನೀವು ತಂದು ಮಹಾಮಠಕ್ಕೆ ಆ ಬುತ್ತಿಯೊಳಗಿರುವಂತ ರೊಟ್ಟಿಯನ್ನ ಗುರುಪಾದಕ್ಕೆ ಸಮರ್ಪಣೆ ಮಾಡಬೇಕು. ಯಲಾಲಿಂಗ ಪ್ರಭುಗಳ ಹತ್ರ ಇರುವಂತ ಪುಣ್ಯದ ಗಂಟನ್ನ ಬುತ್ತಿ ಕಟ್ಟಿಕೊಂಡು ಮಲಗಿ ಹೋಗ್ಬೇಕು ಅನ್ನುವಂತ ಮಾತನ್ನ ನೀವೆಲ್ಲರೂ ಇವತ್ತು ಪುಣ್ಯದ ಗಂಟನ್ನ ಹೊತ್ಕೊಂಡು ಮನೆಗೆ ಹೋಗ್ತಕ್ಕಂತ ಒಂದು ಲೋಕಸಭಾ ಚುನಾವಣೆ ಘೋಷಣೆಗೆ ಕೆಲವೇ ದಿನಗಳು ಬಾಕಿ ಇದ್ದು ಎಲ್ಲಾ ಪಕ್ಷಗಳು ತಮ್ಮ ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳಲು ತಾಲೀಮು ಮಾಡಿಕೊಳ್ತಿದೆ. ಅದೇ ರೀತಿ ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ತಾಲೂಕು ಅಧ್ಯಕ್ಷ ಉಪಾಧ್ಯಕ್ಷ ಪದಾಧಿಕಾರಿಗಳ ಪಟ್ಟಿ ತಯಾರಿಸಿ ಘೋಷಿಸಿದೆ. ಲೋಕಸಭೆ ಚುನಾವಣೆ ಸಮೀಪಿಸುತ್ತಿದ್ದಂತೆ ಆಯಾ ರಾಜಕೀಯ ಪಕ್ಷಗಳು ತಮ್ಮ ಕಾರ್ಯಕರ್ತರನ್ನ ಚುರುಕುಗೊಳಿಸುವ ಕೆಲಸ ಮಾಡುತ್ತದೆ. ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಪಕ್ಷ ಕ್ಷೇತ್ರವಾರು ಪ್ರಚಾರ ಸಮಿತಿಗಳನ್ನ ಮಾಡಿ ಅವರಿಗೆ ಸಂಘಟನೆ ಜವಾಬ್ದಾರಿಗಳನ್ನ ನೀಡುತ್ತಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ತಾಲೂಕು ಅಧ್ಯಕ್ಷ ಉಪಾಧ್ಯಕ್ಷ ಪದಾಧಿಕಾರಿಗಳ ಪಟ್ಟಿಯನ್ನ ತಯಾರಿಸಿ ಘೋಷಿಸಿದೆ. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಕಾಂಗ್ರೆಸ್ ಕಾರ್ಮಿಕ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೋನಪಲ್ಲಿ ಕೋದಂಡ ಮಾತನಾಡಿ, ಜಿಲ್ಲಾ ಕಾರ್ಯದರ್ಶಿಯನ್ನಾಗಿ ಮಂಡಿಕಲ್ ನವೀನ್ ಕುಮಾರ್, ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷರಾಗಿ ಮಂಜುನಾಥ್, ಉಪಾಧ್ಯಕ್ಷರಾಗಿ ಬಚ್ಚೇಗೌಡರನ್ನ ಆಯ್ಕೆ ಮಾಡಿ ಪತ್ರ ವಿತರಣೆ ಮಾಡಿದ ನಂತರ ಕಾರ್ಮಿಕ ಘಟಕಗಳ ಪದಾಧಿಕಾರಿಗಳನ್ನ ನೇಮಕ ಮಾಡಿ ಹೆಸರು ಘೋಷಿಸಿದರು. ಗೋಷ್ಠಿ ನಾವು ಕರೆದಿರುವ ಉದ್ದೇಶ ಏನಂತಂದ್ರೆ, ಕಾರ್ಮಿಕ ವಿಭಾಗ ಮತ್ತು ತಾಲೂಕು ಪ್ರಚಾರ ಸಮಿತಿ ಕಮಿಟಿಯನ್ನು ನಾವು ಇವತ್ತು ಕರೆದಿದ್ದೀವಿ. ಯಾಕಂತಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಮುಂದೆ ಇರೋದು ಲೋಕಸಭಾ ಚುನಾವಣೆ ಮತ್ತು
ನಮ್ಮ ಕಾರ್ಯಕರ್ತರು ಇಡೀ ಜಿಲ್ಲೆಯಲ್ಲೆಲ್ಲ ನಾವೆಲ್ಲ ಸಂಘಟನೆ ಮಾಡಿ ಪಕ್ಷವನ್ನು ಅಧಿಕಾರಕ್ಕೆ ತರೋಕ್ಕೆ ನಮಗೆ ಕಮಿಟಿಗಳನ್ನ ಮಾಡೋದಕ್ಕೆ ಹೈಕಮಾಂಡ್ನಿಂದ ಹೇಳಿದ್ದಾರೆ. 10ನೇ ತಾರೀಕು ಕೂಡ ನಮ್ಮ ಸಮಾವೇಶವಾಯಿತು ಭಾರತ್ ಜೋಡೋ ಕಾಂಗ್ರೆಸ್ ಕಚೇರಿಯಲ್ಲಿ. ಅದರ ಸಲುವಾಗಿ ನಾವು ಇವತ್ತು ಎಲ್ಲ ಪದಾಧಿಕಾರಿಗಳನ್ನ ಎಲ್ಲ ತಾಲೂಕುಗಳಲ್ಲಿ ತಿರುಗಿ ಎಲ್ಲ ಬ್ಲಾಕ್ ಅಧ್ಯಕ್ಷರುಗಳು ಎಲ್ಲ ಕಾರ್ಮಿಕ ಘಟಕ ಮತ್ತು ಪ್ರಚಾರ ಸಮಿತಿ ಎಲ್ಲನೂ ಮಾಡ್ತಾ ಇದ್ದೀವಿ ಸರ್. ಯಾರು ನವೀನ್ ಅಂತ ನಮ್ಮ ಯುವಕರು ಬಹಳಷ್ಟು ಕಾಂಗ್ರೆಸ್ ಪಕ್ಷದಲ್ಲಿ ದುಡಿದಿರತಕ್ಕಂಥವರು. ಅವರನ್ನು ತಾಲೂಕು ಪ್ರಚಾರ ಸಮಿತಿ ಕಾರ್ಯದರ್ಶಿಯಾಗಿ ನವೀನ್ ಅವ್ರನ್ನ ಆಯ್ಕೆ ಮಾಡಿದ್ದೀವಿ. ನಂತರ ಮಂಜುನಾಥ್ ಅಂತ ಶಿಡಿಘಟ್ಟ ಬ್ಲಾಕ್ ಗ್ರಾಮಾಂತರ ಅಧ್ಯಕ್ಷರಾಗಿ ಅವರನ್ನು ಆಯ್ಕೆ ಮಾಡಿದ್ದೀವಿ. ಅದೇ ಇದರಲ್ಲಿ ಉಪಾಧ್ಯಕ್ಷರಾಗಿ ಆ ಗ್ರಾಮಾಂತರ ಬ್ಲಾಕಲ್ಲಿ ಉಪಾಧ್ಯಕ್ಷರಾಗಿ ಬಚ್ಚರೆಡ್ಡಿ ಅವ್ರನ್ನ ಆಯ್ಕೆ ಮಾಡಿದ್ದೀವಿ ಮತ್ತು ನಾರಾಯಣ ಸ್ವಾಮಿ ಅವ್ರನ್ನ ಇದು ಮಾಡಿದ್ದೀವಿ ಕಾರ್ಯದರ್ಶಿ ಮಾಡಿದ್ದೀವಿ. ಇನ್ನು ಅನೇಕ ಮುಖಂಡರನ್ನ ಇನ್ನು ಮುಂದಿನ ದಿನಗಳಲ್ಲಿ ನಾವು ಪಕ್ಷ ಸಂಘಟನೆ ಮಾಡೋದಕ್ಕೆ ಭಾಳಷ್ಟು ಹುಮ್ಮಸ್ಸಾಗಿ ಯುವಕರು ನಾವೆಲ್ಲ ಸೇರಿ ಹುಮ್ಮಸ್ಸಾಗಿ ದುಡಿಯೋಕ್ಕೆ ನಾವು ಸಿದ್ಧರಾಗಿದ್ದೀವಿ. ಈ ಪ್ರಚಾರ ವಿಧಾನಸಭಾ ಎಲೆಕ್ಷನ್ ಮುಂಚೆನೇ ವಕೀಲರು ನಾರಾಯಣಸಮ್ಮಣ್ಣ ಅಂತವ್ರನ್ನ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಮತ್ತು ನಾಯಿನಹಳ್ಳಿ ನಾರಾಯಣಸಮ್ಮಣ್ಣ ಅವ್ರನ್ನ ಚಿಕ್ಕಬಳ್ಳಾಪುರ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಇನ್ನು ಸುದ್ದಿಗೋಷ್ಠಿಯಲ್ಲಿ ತಾಲೂಕು ಪ್ರಚಾರ ಸಮಿತಿ ಅಧ್ಯಕ್ಷ ನಾಯಿನಹಳ್ಳಿ ನಾರಾಯಣಸ್ವಾಮಿ, ಮಮತಾ ಮೂರ್ತಿ, ಕಿಸಾನ್ ಘಟಕ ರಾಮಕೃಷ್ಣಪ್ಪ, ವಕೀಲ ಚಂದ್ರಶೇಖರ್, ಲಕ್ಷ್ಮಣ್, ಅಜಿತ್ ಪ್ರಸಾದ್, ವಿಜಯ್ ಕುಮಾರ್ ಹಾಗೂ ಇತರರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.